ಕನಸು ನೆನಸಾಗುತ್ತಿದೆ ಅಲ್ವಾ, ಖುಷಿ ಆಗ್ಲೇಬೇಕು, ತಪ್ಪೇನಿಲ್ಲ. ಅದು ಅಷ್ಟೊಳ್ಳೆ ಜಾಗದಲ್ಲಿ ಇನ್ನೇನ್ ಬೇಕು, ಅಲ್ಲೊಂದ್ ಮನೆ ಸಾಕು. ಹೌದು, ನಿಮ್ಮ ಕನಸು ನನಸಾಗಬೇಕಂದ್ರೆ ಸಿಂಧು ನಗರದಲ್ಲಿ ಮನೆ ಕಟ್ಟಿ ನೋಡಿ. 100% ಟೈಟಲ್ ಕ್ಲಿಯರ್, KUDA ಅಪ್ರೂವ್ಡ್, ಪ್ರೀಮಿಯಂ ವಿಲ್ಲಾ ಪ್ಲಾಟ್ಸ್. ಮನೆ ಕಟ್ಟಿ ಖುಷಿ ನೋಡಿ, ಆರ್ಟ್ ಆಫ್ ದಿ ಸಿಟಿ ಲೊಕೇಶನ್. ಎಲ್ಲರಿಗೂ ವಣಕಂ. இந்த இயர் எண்டிங் டேல ஒரு கிரண் கிராண்ட் ஃபெஸ்ட்னிட்டு ஒரு ப்ரோக்ராம் ஆர்கனைஸ் பண்ணி எங்களை சீஃப் கெஸ்டா இன்வைட் பண்ணதுக்கு ஃபர்ஸ்ட் ஆஃப் ஆல் நான் உங்களுக்கு பெரிய தேங்க்ஸ் சொல்லிக்கிறேன். அண்ட் இந்த லே அவுட் வந்து ரொம்ப டெவலப் பண்ணிருக்காங்க. கொஞ்ச நாளைக்கு பிஃபோர் ரொம்ப ப்ராப்ளம் வந்துச்சு, மிஸ்கைட் பண்ணாங்க, எங்க லே அவுட்ல சைட்ஸ் வாங்காதீங்கன்னு சொல்லிட்டு நிறைய மிஸ்கைட் கூட ஆச்சு. பட் நீங்க பப்ளிக்கா தைரியமா நம்பி இந்த லேண்ட் மேல நீங்க இன்வெஸ்ட் பண்ணலாம், தைரியமா நீங்க வாங்கலாம். உங்களுக்கு எல்லா ஃபெசிலிட்டிஸும் இங்க கிடைக்கும். உங்களுக்கு முனிசிபாலிட்டியில இதுக்கான ரெஜிஸ்ட்ரேஷனோ இல்ல ஆன்லைன் இ காத்தாவோ உங்களுக்கு கண்டிப்பாக நடந்து ஆயினே இருக்குங்க. இப்ப அட் பிரசன்ட் வி ஆர் டேக்கிங் ஆல் த மெஷர்ஸ் டு கெட் யூ த இ காத்தா. ஸோ நீங்க வந்து கண்டிப்பா தைரியமா நம்பி வாங்கலாம். அந்த டெவலப்மெண்ட் பத்தி சொல்லணும்னா உங்களுக்கே பார்த்தா தெரியும், நாங்க எங்க சைட்ல இருந்து ரோடு ஃபெசிலிட்டிஸ் பண்ணின்னு இருக்கோம், போட்டு கொடுத்துட்டு இருக்கோம், ஹைமாஸ் லைட் போட்டு கொடுத்துருக்கோம். இன்னமும் என்ன டெவலப்மெண்ட்ஸ் வேணுமோ எங்க சைடு இவங்க பக்கம் நியாயம் இருக்கிறதுனால நியாயம் இருக்கிற பக்கம் தான் எங்க கோஆப்ரேஷனும் சரி எங்க சப்போர்ட்டும் சரி இருக்கும். அதே போல இவங்க ஜஸ்டிஸா எல்லாம் பண்றதுனால நாங்க என்னைக்குமே உங்களுக்கு சப்போர்ட்டா இருக்கோம். எங்க சைட்ல இருந்து என்ன உங்களுக்கு என்ன சப்போர்ட் வேணும்னாலும் சரி, வி ஆர் ரெடி டு சப்போர்ட் யூ. இன்னும் என்ன கோஆப்ரேஷன் வேணும்னாலும் வி ஆர் ரெடி டு டூ இட். ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. 2024 ತುಂಬ ಚೆನ್ನಾಗಿರ್ಬೇಕು, ಯಾಕಂದರೆ ಕೋವಿಡಲ್ಲಿ ತುಂಬ ನೊಂದಿದ್ದಾರೆ ಜನ. ಆದ್ದರಿಂದ ಎಲ್ರಿಗೂ ಈಗಲೂ ಬಂದು ಸೇಫ್ಟಿಯಾಗಿರಬೇಕು, ಮಾಸ್ಕ್ ಹಾಕಬೇಕು. ಬಟ್ ಇನ್ನೊಂದು ಹೇಳಬೇಕಂದ್ರೆ ಈ ಸಿಂಧು ಲೇಔಟು ಈ ಏರಿಯಾದಲ್ಲಿ ಇಂಪ್ರೂವ್ ಆಗೋಕ್ಕೆ ನಮಗೆ ತುಂಬ ಹೆಮ್ಮೆ ಆಗಿದೆ. ಯಾಕಂದರೆ ನಮ್ಮ ಕಿರಣ್ ರೆಡ್ಡಿ ಸರ್ MD ಅವರಿದ್ದಾರೆ, ಈ ತರ ಲೇಔಟ್ ಬಂದು KGF ಅಲ್ಲಿ ಎಲ್ಲಿ ಇಲ್ಲ. ಇದೇ ಫಸ್ಟ್ ಟೈಮ್ ಇನ್ KGF ಇದನ್ನ ಮಾಡ್ತಾ ಇರೋದು. ಇದನ್ನ ಬಂದು ಕೆಲವರು ಬಂದು ಮಾಡಬಾರ್ದಂತ ಹೋಗಿ ಅವ್ರು ಸಾರ್ ಹೇಳಿದ ಪ್ರಕಾರ ಲೋಕಾಯುತಿಗೆ ತಹಸೀಲ್ದಾರ್ಗಳ ಲೆಟರ್ ಕೊಡೋದು, ಬಟ್ ಅವ್ರು ಕೊಟ್ಟು ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಲೀಗಲ್ ಆಗಿ ಬಂದು ಅವ್ರಿಗೆ ಅಪ್ರೂವ್ ಕೊಟ್ಟಿದ್ದಾರೆ, ಕನ್ವೆನ್ಷನ್ ಆಗಿದೆ, ಖಾತಾಗಳು ರಿಲೀಸ್ ಆಗಿದೆ. ಆದ್ರಿಂದ ಕಸ್ಟಮರ್ ನಾವು ಏನು ಹೇಳೋದಂದ್ರೆ, ತುಂಬಾ ನೀವು ಕಷ್ಟಪಟ್ಟು ತಗೊಳ್ತೀರಾ ಸೈಟು, ಧೈರ್ಯವಾಗಿ ತಗೋಬಹುದು, ಧೈರ್ಯವಾಗಿ ಖಾತಾ ಆಗ್ತಾ ಇದೆ, ಬಿಲ್ಡಿಂಗ್ ಲೈಸೆನ್ಸ್ ಆಗ್ತಾ ಇದೆ, ಎಲ್ಲ ಬಂದು ನಿಮಗೆ ಬಂದು ಅನುಕೂಲ ಇದೆ. ಯಾಕಂದರೆ ಈ ಏರಿಯಾದ ವಾತಾವರಣ ತುಂಬ ಚೆನ್ನಾಗಿದೆ. ಯಾಕಂದರೆ ಫಸ್ಟ್ 4 ಮನೆ ರಾಜು ಸರ್, ಜಯಕುಮಾರ್ ಸರ್, ಇನ್ನು ರಮೇಶ್ ಕುಮಾರ್ ಇವರೆಲ್ಲ ಕಟ್ಕೊಂಡಿದ್ದಾರೆ. ಬಟ್ ವಾತಾವರಣ ತುಂಬ ಚೆನ್ನಾಗಿದೆ. UGD ಡ್ರೈನೇಜ್ ಇದೆ, ರೋಡ್ಸ್ ಇದೆ, ಲೈಟ್ಸ್ ಇದೆ, ವಾಟ್ರು ಇದೆ, ಟ್ಯಾಂಕ್ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ತಗೋಬೋದು. ಬಟ್ ಏನಂದರೆ ಇನ್ನು ಮುಂದೆ ಬಂದು ಇದ್ರ ಬಗ್ಗೆ ಬಂದು ಯಾರು ಏನು ಮಾತಾಡ್ಬೋದು. ಯಾಕಂದರೆ ಏನು ಮಾಡಿದ್ರು ಸಿಂಧು ಲೇಔಟ್ ಒಂದೇ ಅವ್ರು ಕಣ್ಣು ಕಾಣ್ತಾ ಇದೆ, ಬೇರೆ ಯಾವುದು ಕಾಣ್ತಾ. ಅದು ಪರ್ಪಸ್ ಆಗಿ ಒಂದು ಇಬ್ಬರು ಒಂದು ರಿಟೈರ್ಡ್ ಎಂಪ್ಲಾಯ್ ಇನ್ನೊಬ್ರು ಬಂಗಾರಪಟ್ಟಿಂದ ಬರ್ತಾರೆ. ಇವರಿಬ್ಬರು ಇದ್ರ ಬಗ್ಗೆ ಬಂದು ಅವ್ರಿಗೆ ಬಾಧಿ ಚಿಂತನೆ ಆಗಿಬಿಟ್ಟಿದೆ. ಯಾಕಂದರೆ ಇದು ಆಸ್ತಿ ಬಂದು ಅವ್ರದ್ದು ಏನು ಕಲ್ ಎತ್ಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ, ಬಟ್ ಅದೆಲ್ಲ ಸುಳ್ಳು. ಬಟ್ ಇದೇನಿದ್ರು ಲೇಔಟ್ MD ಬಂದು ಕಿರಣ್ ರೆಡ್ಡಿ ಇದ್ದಾರೆ. ಆದ್ದರಿಂದ ಕಸ್ಟಮರ್ಗೆ ಹೇಳೋದಂದ್ರೆ ಖಾತಾ ಮಾಡ್ಕೊಡೋಕ್ಕೆ ನಾವೆಲ್ಲ ಇದ್ದೀವಿ, ಧೈರ್ಯವಾಗಿ ತಗೋಬೋದು, ಧೈರ್ಯವಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ವಿಶ್ ಯೂ ಹ್ಯಾಪಿ ನ್ಯೂ ಇಯರ್ 2024. ಸೊ ಇವತ್ತು ಈ ಪ್ರೋಗ್ರಾಮ್ ಉದ್ದೇಶ ಬಂದು ಒಂದು 3 ಇಯರ್ಸ್ ಇಂದ ಏನೇನೋ ಸ್ವಲ್ಪ ಲೋಕಲ್ ಸಮಸ್ಯೆಗಳಿಂದ, ಲೋಕಲ್ ಸ್ವಲ್ಪ ಬೇರೆ ಬೇರೆಯವ್ರಿಗೆ ಪರ್ಸನಲ್ ಇಂಟ್ರೆಸ್ಟ್ ಇಂದ ಆಗಿರೋ ಪ್ರಾಬ್ಲಮ್ಸ್ಗೆ ಸೊ ನಾವು ಲೀಗಲ್ ವೇ ಅಲ್ಲಿ ಸೊಲ್ಯೂಷನ್ ತಗೊಂಡು ಎಲ್ಲ ಕ್ಲಿಯರ್ ಮಾಡಿದ್ವಿ ಲೇಔಟ್ ಅಪ್ರೂವಲ್ಸ್ ಎಲ್ಲ. ಸೊ ಲೇಔಟ್ ಅಲ್ಲಿ 100% ಸೈಟ್ಸ್ ರಿಲೀಸ್ ಆಗಿದೆ, 100% ಖಾತಾಸ್ ರಿಲೀಸ್ ಆಗಿದೆ. ಸೊ ಇದಾಗಿದ್ಮೇಲೆ ಯಾರ್ಯಾರ್ದು ಬುಕಿಂಗ್ಸ್ ಆಲ್ರೆಡಿ ಆಗಿದೆಯೋ ಅದೆಲ್ಲನೂ ರಿಜಿಸ್ಟ್ರೇಷನ್ಸು ಕಂಪ್ಲೀಟ್ ಆಗಿದೆಯಾ. ಈ ಒಳ್ಳೆ ಸಿಚುವೇಶನ್ಗೆ ಒಂದು ಸೆಲೆಬ್ರೇಷನ್ ಮಾಡಬೇಕಂತ ಉದ್ದೇಶದಿಂದ ನಮ್ಗೆ ಯಾರ್ಯಾರು ಇಲ್ಲಿ ಆಲ್ರೆಡಿ ಸೈಟ್ಸ್ ತಗೊಂಡಿದ್ದಾರೋ ಕಸ್ಟಮರ್ಸ್, ಎಕ್ಸಿಸ್ಟಿಂಗ್ ಕಸ್ಟಮರ್ ಬೇಸ್ ನಿಯರ್ಲಿ 165 ಫ್ಯಾಮಿಲೀಸ್ ಸೈಟ್ಸ್ ಆಲ್ರೆಡಿ ಪರ್ಚೇಸ್ ಆಗಿರೋರು, ಚಾನಲ್ ಪಾರ್ಟ್ನರ್ಸ್ ಸೇಲ್ಸ್ಗೆ ಹೆಲ್ಪ್ ಮಾಡಿರೋರು, ಮೀಡಿಯಾ ಪಾರ್ಟ್ನರ್ಸ್, ಯಾವಾಗಲೂ ಏನು ಇಶ್ಯೂ ಬಂದ್ರೇನು ಒಬ್ಬರಿಬ್ಬರು ಬಿಟ್ಟು ಮಿಕ್ಕಿಲ್ಲೆಲ್ಲ ಮೀಡಿಯಾ ಪಾರ್ಟ್ನರ್ಸು ಕರೆಕ್ಟ್ ನ್ಯೂಸ್ ಕೊಟ್ಟು ಯಾವಾಗಲೂ ಸ್ವಲ್ಪ ರೈಟ್ ವೇದಲ್ಲಿದ್ದರು, ಎಲ್ಲರಿಗೆ ಕರೆದುಬಿಟ್ಟು ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಇವತ್ತು 2024 ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಏನೇನೋ ಐ ಮೀನ್ ಸೊಸೈಟಿಯಲ್ಲಿ
ರಾಜ ಕಾಲುವೆ ಒತ್ತುವರಿ ಮಾಡಿದ್ದಾರೆ, ಕೆರೆ ಒತ್ತುವರಿ ಮಾಡಿದ್ದಾರೆ, ಟೆಂಪಲ್ ಡೆಮಾಲಿಷ್ ಮಾಡಿದ್ದಾರೆ, ಪುಷ್ಕರಣಿ ಏನೋ ಇದು ಮಾಡಿದ್ದಾರೆ. ಎಲ್ಲ ಒಂದು ಐದಾರು ಐಟಮ್ಸ್ ಇಟ್ಟುಕೊಂಡು ಒಂದೊಂದು ದಿನ ಒಂದೊಂದು ನ್ಯೂಸು, ಒಂದೊಂದು ಹೊಸ ಆಫೀಸರ್ ಬಂದರೆ, ನ್ಯೂ ತಹಸೀಲ್ದಾರ್ ಬಂದರೆ ಒಂದಿನ ಹೋಗೋದು, ಒಂದು ಲೆಟ್ರ್ ಕೊಡೋದು, ಹೊಸ ಕಮಿಷನರ್ ಬಂದಿದ್ರೆ ಕೊಟ್ಟೋದು, ತಿರ್ಗಾ ತಿರ್ಗಾ ರಿಪೀಟೆಡ್ ಆಗಿ ಏನಿಲ್ಲ ಅಂತ ಒಂದು ತಹಸೀಲ್ದಾರ್ ಕ್ಲಾರಿಫೈ ಮಾಡಿದ್ರೇನೋ ಅವ್ರ ಮೇಲೇ ನೀವು ಅವ್ರ ಮೇಲೆ ಬಿಲ್ಡರ್ಗೆ ಶಾಮ್ಯೂಲ್ ಆಗಿಬಿಟ್ಟಿದ್ರೆ ಅದಕ್ಕೆ ನೀವು ಆ್ಯಕ್ಷನ್ ತಗೊತಾ ಇಲ್ಲ ಅಂತ ಅವ್ರ ಮೇಲೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡೋದು ಇದೆಲ್ಲ ನಡೀತಾ ಇದೆ. ಬಟ್ ಏನಿದ್ರೆ ನಾವು ಹೈಕೋರ್ಟ್ಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಯಾರು ಕಸ್ಟಮರ್ಸ್ ಏನೋ ಟೆನ್ಷನ್ ತಗೊಳೋದಿಲ್ಲ. ಯಾರು ಸೈಟ್ ತಗೊಂಡಿದ್ರೆ ಏನೋ ರಿಜಿಸ್ಟ್ರೇಷನ್ಸು, ಖಾತಾ ಟ್ರಾನ್ಸ್ಫರ್ಸ್, ಬಿಲ್ಡಿಂಗ್ ಲೈಸೆನ್ಸಸ್ ಎಲ್ಲ ಕ್ಲಿಯರ್ ಆಗಿ ಆಗುತ್ತೆ. ಸೊ ನಾವು ಏನೇನು ಪ್ರಾಮಿಸ್ ಮಾಡಿದ್ವಿ ಕಸ್ಟಮರ್ಗೆ, ಏನೇನು ಡೆವಲಪ್ಮೆಂಟ್ಸ್ ಅಮ್ಯುನಿಟೀಸ್ ಕೊಡ್ತೀವಿ ಅಂತ 95% ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮೇ ಬಿ ಸ್ಮಾಲ್ ಥಿಂಗ್ಸ್, ಈ ಕಾಸ್ಮೆಟಿಕ್ ವರ್ಕ್ಸ್ ಏನಾದ್ರೂ ಪೆಂಡಿಂಗ್ ಇದ್ರೇನು ಅದು ಮಾಡಿ ಕಂಪ್ಲೀಟ್ ಮಾಡಿ ಸೂನ್ ಇನ್ ದಿ ನೆಕ್ಸ್ಟ್ 3 ಮಂತ್ಸು ಸಿಂಧೂ ನಗರ್ ಓನರ್ಸ್ ಅಸೋಸಿಯೇಷನ್ ಒಂದು ಫಾರ್ಮ್ ಮಾಡಿ ಅಸೋಸಿಯೇಷನ್ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಟೋಟಲ್ ಹೌ ಮೆನಿ ವೇಕೆಂಟ್ ಸೈಟ್ಸ್ ಆರ್? ಸೊ ಟೋಟಲ್ 201 ಸೈಟ್ಸ್ ಇದೆ. ಅದರಲ್ಲಿ ಇನ್ ಟೋಟಲ್ ಫಸ್ಟ್ ಫೇಸ್ ಇದು ಬಂದು ಟೋಟಲ್ 25 acres ಪ್ರಾಜೆಕ್ಟ್ ಸರ್. ಇನ್ ಟೋಟಲ್ 450 ಪ್ಲಾಟ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಫೇಸ್ 201 ಅಪ್ರೂವ್ಡ್, ಖಾತಾಸ್ ಎಲ್ಲ ಒಪ್ಟೈನ್ಡ್ ಆಲ್ರೆಡಿ. ಸೊ ಇದರಲ್ಲಿ 38 ಸೈಟ್ಸ್ ವೇಕೆಂಟ್ ಇದೆ ಇವಾಗ, ಇನ್ನು ಸೇಲ್ ಮಾಡಬೇಕಾಗಿರೋದು. ಮೇ ಬಿ ಇಶ್ಯೂಸ್ ಎಲ್ಲ ಇಲ್ಲ ಅಂದರೆ ಅದು ಯಾವಾಗಲೂ ಹೋಗ್ತಾ ಇತ್ತು. ಬಟ್ ಇದರಿಂದ ಸ್ವಲ್ಪ ಸ್ಲೋ ಇದೆ. ಬಟ್ ಇವತ್ತು ಏನಂದರೆ ಈ ಸ್ಪೆಷಲ್ ಅಕೇಶನಲ್ಲಿ ಒಂದು 250 rupees ಸ್ಕ್ವೇರ್ ಫೀಟ್ಗೆ ಆಫರ್ ಕೊಟ್ಟಿದ್ದೀವಿ. ಇವತ್ತು ಮಾತ್ರ ಅಪ್ಲೈ ಮಾಡಿದ್ವಿ ನಾವು. ಸೊ ಇವತ್ತು ಸ್ಪಾಟ್ ಬುಕ್ಕಿಂಗ್ ಯಾರು ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ 250 ಪರ್ ಸ್ಕ್ವೇರ್ ಫೀಟು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಲೋನ್ಸ್ ಅಪ್ರೂವಲ್ ಇದೆ ಆಲ್ರೆಡಿ, ಲೋನ್ಸ್ ತಗೊಂಡೆ, ಮನೆ ಎಲ್ಲ ಕಟ್ಟಿದ್ದಾರೆ. ಸೊ ಲೋನ್ಸ್ ಕೊಡ್ತಾರೆ ಅಂತ ನಾನು ಏನಿಲ್ಲ, ಆಲ್ರೆಡಿ ತಗೊಂಡು ಕಟ್ಟಿರೋರು ಇದಾರೆ. 7 ಹೌಸಸ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಕಟ್ಟಿದ್ದಾರೆ. ಸರ್, ಈಗ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೋಯ್ತು ಬಿಡಿ, 24 23 ಹೋಗ್ಬಿಡುತ್ತೆ. ಅದೇ ನಿಮ್ಗೆ ಯಾರಾದ್ರು ಪರ್ಸನಲ್ ವೆಂಜನ್ಸ್ ಇದೆ ಅದರಲ್ಲಿ? ಇದರಲ್ಲಿ ನಿಮ್ಮ ಫ್ಯಾಮಿಲಿ ಆಗಲಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಆಗಲಿ, ಇದರಲ್ಲಿ ಏನಂದ್ರೆ ಸರ್, ಒಂದು ಡೀಟೇಲ್ಡ್ ಆಗಿ ಹೇಳಿದ್ರೆ RTI ಲೋಕಾಯುಕ್ತ ಅಂತ ಎರಡು ಡಿಪಾರ್ಟ್ಮೆಂಟ್ಸ್ ಗೌರ್ಮೆಂಟ್ ಒಳ್ಳೆಯ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಕೆಲವರು ರಿಟೈರ್ಡ್ ಎಂಪ್ಲಾಯೀಸ್ಗೆ, ಕೆಲವರು ಅನ್ಎಂಪ್ಲಾಯ್ಡ್ಗೆ ಅದೊಂದು ಸೋರ್ಸ್ ಆಫ್ ಇನ್ಕಮ್ ಥರ ಸ್ಟಾರ್ಟ್ ಆಗಿದೆ. ಏನೋ ಒಂದು RTI ಅಪ್ಲಿಕೇಶನ್ ಹಾಕೋದು, ಯಾವುದೋ ಒಂದು ಇನ್ಫಾರ್ಮೇಶನ್ ತಗೊಳೋದು, ಆ ತಗೊಂಡೋಗಿ ಲೋಕಾಯುಕ್ತವರು ಸುಮ್ಮನೆ ಒಂದು ಟೀಮ್ ವರ್ಕ್ ಮಾಡ್ತಾ ಇರ್ತಾರೆ ಯಾವಾಗಲೂ ಇದೇ ಥರ ಕೊಡೋದು. ಲೋಕಾಯುಕ್ತವ್ರಿಗೆ ಏನು ಗೊತ್ತಾಗುತ್ತೆ, ಒಂದು ಅಬ್ಜೆಕ್ಟ್ ಏನೋ ಬಂದಿದ್ದು ಕಂಪ್ಲೇಂಟ್ ನೋಡಬೇಕಂತ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಅಂದರೆ ತಹಸೀಲ್ದಾರು, CMC ಕಮಿಷನರು ಒಂದು ಇನ್ಸ್ಪೆಕ್ಷನ್ ಮಾಡಬೇಕಂತ ಬರ್ತಾರೆ. ಈ ರೋಲ್ ಕಾಲ್ ಟೀಮ್ಗೆ ಬೇಕಾಗಿರೋದು ಅಷ್ಟೇ, ತಹಸೀಲ್ದಾರ್ ಬರಬೇಕು, ಎಲ್ಲ ನೋಡಬೇಕು, ಅದು ಮೀಡಿಯಲ್ಲಿ ಕವರ್ ಮಾಡಿ ಸಿಂಧು ನಗರಲ್ಲಿ ಏನೋ ಪ್ರಾಬ್ಲಮ್ ಇದೆ, ಏನೋ ಎಷ್ಟೋ ಜನ ಬರ್ತಾರೆ ಇಲ್ಲಿ ಎಂಕ್ವೈರೀಸ್ಗೆ. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಕೇಳ್ತಾರೆ, ಸರ್ ಇಲ್ಲೇನೋ ಪ್ರಾಬ್ಲಮ್ ಅಂತಲ್ವಾ, ಏನೋ ಪ್ರಾಬ್ಲಮ್, ಯಾರಿಗೂ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ. ಯಾರು ಏನೋ ಪ್ರಾಬ್ಲಮ್ ಏನಂದರೆ ಪುಷ್ಕರಣಿ ಅಂತ ಎಲ್ಲಿದೆ ರೆಕಾರ್ಡ್ ಅಂದರೆ ಯಾರೂ ಹೇಳಲ್ಲ. ಟೆಂಪಲ್ ಡೆಮಾಲಿಷನ್ ಅಂದರೆ ಒಳ್ಳೆ ಟೆಂಪಲ್ ಕಟ್ಟಿದ ಮೇಲೆ ಕಟ್ಟೇ ಟೈಮ್ನಲ್ಲಿ ಒಂದು 40 days ಜಲರಿ ವಾಸ ಅಂತ ಮಾಡಬೇಕು, ಆ ಕಲ್ಲೆಲ್ಲ ವಾಟ್ರಲ್ಲಿ ಇಟ್ಟು ಒಂದು ಪ್ರೊಸೀಜರ್ ಅದಿಟ್ಟಿದ್ರೇನೆ ಕಲ್ಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಈ ಥರ ಏನೋ ಪ್ರಾಬ್ಲಮ್ ಅಂತ ಬಿಟ್ಟು ಏನು ಪ್ರಾಬ್ಲಮ್ ಯಾರಿಗೂ ಗೊತ್ತಿಲ್ಲ. ಬಟ್ ಇಲ್ಲಿ ಲೇಔಟಲ್ಲಿ ಒಂದು ಸೈಟ್ಗೂ ಒಂದು ಪ್ರಾಬ್ಲಮ್ ಇಲ್ಲ. ಯಾವಾಗಲೂ ಏನಾದ್ರೇನು ಒಂದು ಕಸ್ಟಮರ್ ಸರ್ ನಮ್ಮ ಸೈಟ್ ತಗೊಂಡಿದ್ದೀನಿ ಪ್ರಾಬ್ಲಮ್ ಅಂತ ಬಂದಿದ್ರೆ 1:5 ನಾನು ರಿಟರ್ನ್ ಕೊಟ್ಬಿಡ್ತೀನಿ ಅವ್ರಿಗೆ. ಇವತ್ತು 10 lakh ತಗೊಂಡ್ರೆ 50 lakh ಕೊಟ್ಟಿದ್ರೆ ನಾನು ರೆಡಿ ಇದ್ದೀನಿ ಕಂಪನ್ಸೇಷನ್. ಎರಡಿದೆ ಸರ್, ಒಂದು ಬಂದು ಆಸ್ ಪರ್ ಅಪ್ರೂವಲ್ ಮಸ್ಕಂ ಕಡೆಯಿಂದ ಇದೆ. ಅದು ಯಾಕಿದೆ ಅಂದರೆ ಫಸ್ಟ್ ಫೇಸ್ ಅಪ್ರೂವಲ್ ಆಗಿರೋದು 10.5 acres ನಮ್ಮದು, ಟೋಟಲ್ ಇನ್ ಖರಾಬ್ ಎಲ್ಲ ತೀರಿಸ್ಕೊಂಡು 11 acres ಬರುತ್ತೆ. ಸೊ ಈ 11 acres ಬಂದು ಅಲ್ಲೇ ಮನೆ ಕಟ್ಟಿರೋದನ್ಕ ಬರುತ್ತೆ. ಈ ಪೋರ್ಷನ್ ನಾವು ಅಪ್ರೂವಲ್ ಮಾಡಿಲ್ಲ ಆ ಟೈಮ್ನಲ್ಲಿ. ಬಟ್ ಈ ರೋಡ್ ಏನಿದೆಯೋ ಈ ಕಡೆ ಆಕ್ಸೆಸಿಬಿಲಿಟಿ ಕಮ್ಮಿ ಇದೆ, ಐ ಮೀನ್ ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಎಲ್ಲ ಜನ ಇದೇ ಯೂಸ್ ಮಾಡ್ತಾರೆ. ಈ ರೋಡ್ ಆಲ್ಮೋಸ್ಟ್ 30-40 years ಇಂದ ಮೇ ಬಿ ಶೇಪ್ 40 feet ಅಗಲದಲ್ಲಿಲ್ಲ, ಒಂದು 20 feet 15 feet ಜನ ಓಡಾಡ್ತಾನೆ ಇದಾರೆ ಆವಾಗಲೇ. ಆ ರೋಡ್ ನಾನು ಬರೇ ಮುಂಚೆನೆ ನಮ್ಮ ಮುಂಚೆ ಇರೋ ಬಿಲ್ಡರು ಎಲ್ಲ
ನೀಟಾಗಿ ಮಾಡಿಸಿ ಆಕ್ಸೆಸ್ಬಿಲಿಟಿ ಈ ಕಡೆ ಕೊಟ್ಟಿದ್ದಾರೆ. ಸೊ ಜನ ಆ ರೋಡು ಇದೆ ಈ ರೋಡು ಇದೆ, ಅವ್ರಿಗೆ ಯಾವ್ದು ಹತ್ರ ಇದ್ರೆ ಅದು ಯೂಸ್ ಮಾಡ್ಕೊಂತ ಇದೆ. ಸೊ ಅದೇನು ನಾನು ಪರ್ಸನಲ್ ಆಗಿ ನಮ್ಮ ಹೆಸರಿಗೆ ಬರೆದುಕೊಂಡಿಲ್ಲ, ನಮ್ಮ ಪರ್ಸನಲ್ ಆಗಿ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ, ಗವರ್ಮೆಂಟ್ ಪ್ರಾಪರ್ಟಿನ ಪಬ್ಲಿಕ್ ಯೂಸ್ ಮಾಡ್ತಾರೆ. ಸೆಕೆಂಡ್ ಫೇಸ್ ಯಾವಾಗ ಸರ್ ಸ್ಟಾರ್ಟ್ ಆಗುತ್ತೆ? ಅದು ಇನ್ನೊಂದು 2 ಇಯರ್ಸ್ ಟೈಮ್. ಈ ಫಸ್ಟ್ ಫೇಸ್ ಅಲ್ಲೆಲ್ಲ ಮನೆ ಬಂದ ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೀವಿ. ಮೇ ಬಿ ಇನ್ನೊಂದು ನೆಕ್ಸ್ಟ್ 3 ಮಂತ್ಸ್ ಅಲ್ಲಿ ಇನ್ನೊಂದು 15-20 ಮನೆ ಫೌಂಡೇಶನ್ ಆಗ್ಬೋದು. ಸ್ಟಾರ್ಟಿಂಗ್ ಪ್ರೈಸ್ ಇದು ಸಾರಿ ಡಿಸ್ಕೌಂಟ್ ಪ್ರೈಸ್ ಅಂತ 250 ಮಾಡಿದೀರ, ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಫೈನಲ್ ಪ್ರೈಸ್ ಏನಿದೆ? ಕೊಟೇಶನ್ ಪ್ರೈಸ್ ಅಲ್ಲಿ 250 ಡಿಸ್ಕೌಂಟ್ ಸರ್, 1750 ಬೇಸ್ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್, ಅದರಲ್ಲಿ 250 ಇವತ್ತು ಮಾತ್ರ. 250 ಅಂದ್ರೆ ಒಂದು 30-40 3 ಲ್ಯಾಕ್ಸ್ ಡಿಸ್ಕೌಂಟ್. ಕೊನೆಯದಾಗಿ ದೈವ ಭಾಷೆ ನಮ್ಮ ದೇಶದ ಒಂದು ವೃಕ್ಷ ಭಾಷೆ ಅಂತ ಹೇಳ್ತೀವಿ, ಮಹಾನ್ ಭಾಷೆ ಸಂಸ್ಕೃತದಿಂದ. ಸ್ವಾಗತಂ ಸುಸ್ವಾಗತಂ ಶುಭ ಸ್ವಾಗತಂ ಭಾರತೀಯಂ ಎ ಗ್ರ್ಯಾಂಡ್ ಇಂಡಿಯನ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು ಟು ಸಿಂಧು ನಗರ್
ಕೆಜಿಎಫ್ 2023 ಸಿಂಧು ನಗರ್ ಕೆಜಿಎಫ್ ಅಲ್ಲಿ ಇದೆ. ಆದ್ರೆ ಈ ಕಾರ್ಯಕ್ರಮದ ಹೆಸರು ಕೂಡ ಇನ್ನೊಂದು ರೀತಿಯಲ್ಲಿ ಕೆಜಿಎಫ್ ಅಂತ ಯಾರಾದ್ರೂ ಗೆಸ್ ಮಾಡಕ್ಕಾಗತ್ತಾ? ಫಸ್ಟ್ ಕೆ ಬಂದ್ಬಿಟ್ಟು ಹೆಸರು ಹೇಳಿ ಹೇಳಿ ಹೇಳ್ತಿದ್ದೀರಾ? ಮೈಕ್ಸ್ ಇದೆ, ವಾಲಂಟಿಯರ್ಸ್ ವಿ ಹ್ಯಾವ್ ಟು ಮೈಕ್ಸ್, ನೋ ಟೇಕ್ ಇಟ್ ಲೈಕ್, ಯಾರು ಏನ್ ಬೇಕಂದ್ರೆ ಮಾತಾಡ್ಬೋದು, ಮೈಕ್ ನಿಮ್ಮಲ್ಲಿ ಬರುತ್ತೆ. ಈ ಕಡೆ ಈ ಇಲ್ಲಿವರೆಗೆ ಇರುವಂತಹ ಎರಡು ಸಾಲುಗಳೇನಿದೆ, ಟೂ ರೋಸ್, ಇಟ್ ಇಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಟೀಮ್. ಆ ಟೀಮ್ ಒಂದು ಸ್ಪೆಷಲ್ ನೇಮ್ ಇದೆ, ನೀವು ಆ ನೇಮ್ ನೀವು ಕಿರಿಸ್ತಾ ಇರ್ತೀರಾ. ಮತ್ತೆ ಈ ಕಡೆ ಇರೋದು ಇನ್ನೊಂದು ಟೀಮ್, ಟೀಮ್ ನಂಬರ್ ಟೂ. ಓಕೆ, ಕೆಜಿಎಫ್ ಏನಿರ್ಬೋದು? ಫಸ್ಟ್ ಕೆ ಹೆಸರು ಕಿರಣ್ ಹೇಳ್ಬಿಟ್ಟಿದ್ದಾರೆ. ಓಕೆ, ಕಿರಣ್ ಅವ್ರ ಹಬ್ಬ ಇದು. ಓಕೆ, ಕಿರಣ್ ಜಿ ಇಂದ ಏನು ಅಂತ ಹೇಳಿ ನೋಡೋಣ. ಗೋಲ್ಡ್ ಕೆಜಿಎಫ್ ಅಲ್ಲಿ ಬಂದ್ಬಿಡ್ತಲ್ಲ ಸರ್, ಕೋಲಾರ್ ಗೋಲ್ಡ್ ಫೀಲ್ಡ್ ಅಲ್ಲಿ ಆಯ್ತಲ್ಲ. ಕಿರಣ್ ಇವಾಗ ಏನ್ ಹೆಂಗ್ ಇಲೆಕ್ಟ್ ಮಾಡ್ತೀರ ಈ ಇವತ್ತಿನ ಇಲ್ಲಿ ಈ ಇವೆಂಟ್ಗೆ ನಾವು ಕೆಜಿಎಫ್ ಅಂತ ಹೆಸರಿಟ್ರೆ ಕಿರಣ್ ವಾಟ್ ಗ್ರ್ಯಾಂಡ್, ಹೂ ಸೆಡ್ ಗ್ರ್ಯಾಂಡ್, ಸೂಪರ್, ವಾವ್, ವಂಡರ್ಫುಲ್, ಅದ್ದೂರ ಆಗಿದೆಯಲ್ಲ, ಅದ್ಭುತ ಹಬ್ಬದ ವಾತಾವರಣ, ಗ್ರ್ಯಾಂಡ್. ಓಕೆ, ಐ ಗಿವನ್ ಯು ಎ ಕ್ಲೂ. ಅಯ್ಯೋ ಹಬ್ಬ ಅಂತ ಹೇಳ್ಬಿಟ್ಟಲ್ಲ, ವಾವ್, ಎಫ್ ಇನ್ ಫೆಸ್ಟ್ ಅಂತ ಶಾರ್ಟ್ ಇಡೋಣ, ಸೊ ಇಟ್ ಬಿ ಶಾರ್ಟ್ ಅಂಡ್ ಸ್ವೀಟ್ ಲೈಕ್ ದಟ್, ಗೋಲ್ಡ್ ತರ ಫೆಸ್ಟ್. ಸೊ ಕಿರಣ್ ಗ್ರ್ಯಾಂಡ್ ಫೆಸ್ಟ್ ಪ್ರತಿ ವರ್ಷ ಮಾಡ್ಕೊಳ್ಳಿ ಅಂತ ಕಿರಣ್ ಅವ್ರು ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಇಯರ್ ಅಲ್ಲ ಸರ್, ಯಾರಿಗೂ ಗೊತ್ತಿಲ್ಲ, ತುಂಬಾ ಜನ ತಡ ಮಾಡ್ತಿದ್ದ ಅಂತ ಹೇಳಿದ್ರು. ಬಟ್ ವೇರ್ ಎವರ್ ವಿ ಡೂ ದ ಪ್ರೋಗ್ರಾಮ್ಸ್ ವಿ ಸ್ಟಾರ್ಟ್ ಆನ್ ಡಾಟ್ ಟೈಮ್. ನೋಡ್ತಾ ಇದ್ರೆ ಎಕ್ಸಾಕ್ಟ್ ನೋಡಿ, ಈಗ ಒಂದ್ ಗಂಟೆ ಆಗಿದೆ, ಎರಡು ಗಂಟೆ ಎಕ್ಸಾಕ್ಟ್ ಆಗಿ ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಹಂಗ ನೋಡಿದ್ರೆ. ಬಟ್ ಆಕ್ಚುಲಿ ಇಟ್ಸ್ ಓಕೆ, ಒನ್ ಡೇ ಲೇಟ್ ಆಯ್ತು, ಒನ್ ಡೇ ಟ್ರಾಫಿಕ್, ಒನ್ ಡೇ ಟ್ರೈನ್ ಲೇಟ್, ವಾಟ್ ಎವರ್ ಇಟ್ ಇಸ್, ದಟ್ಸ್ ಆಲ್ವೇಸ್ ಅಂಡರ್ಸ್ಟುಡ್ ಇನ್ ಇಂಡಿಯಾ ಅಂಡ್ ಬ್ಯಾಂಗ್ಳೂರ್ ಅಂಡ್ ಬೇರೆಯವರಿಗೂ ನಾಟ್ ಅನ್ ಇಶ್ಯೂ. ಸ್ವಲ್ಪ ಇದಾಯ್ತು ಅಂದ್ರೂ ಕಾರ್ಯಕ್ರಮ ಮಾತ್ರ ಸೂಪರ್ ಮಾಡೋಣ. ಇಷ್ಟು ಜನ ಬಂದಿದ್ದೀರಾ, ಸೊ ಕಿರಣ್ ಸರ್ ಅವರು ಮತ್ತೆ ಮಿಕ್ಕಿದವರೆಲ್ಲರೂ ವೇದಿಕೆ ಹತ್ರ ಕರೆಸ್ತಾ ಇದ್ವಿ. ವಿಲ್ ಸ್ಟಾರ್ಟ್ ವಿತ್ ದ ಫಾರ್ಮಲ್ ಫಂಕ್ಷನ್. ಮಿಸ್ಟರ್ ಕಿರಣ್ ರೆಡ್ಡಿ ಗಾರು ಅಂಡ್ ದ ಡಿಗ್ನಿಟರೀಸ್ ಹೂ ಆರ್ ದಿ ಸ್ಪೆಷಲ್ ಇನ್ವೈಟೀಸ್ ಫಾರ್ ಟುಡೇಸ್ ಸ್ಪೆಷಲ್ ಕೆಜಿಎಫ್ ಫೆಸ್ಟ್ 2023 ಅಂಡ್ 2024 ಆಸ್ ವಿ ವೆಲ್ಕಮ್ ಇಟ್. ಸೊ ವಿ ರಿಕ್ವೆಸ್ಟ್ ಯು ಆಲ್ ಟು ಕೈಂಡ್ಲಿ ಕಮ್ ಫಾರ್ವರ್ಡ್ ಅಂಡ್ ಟೇಕ್ ಯುವರ್ ಸೀಟ್ಸ್. ಮಿಸ್ಟರ್ ಕಿರಣ್ ವಿಲ್ ಲೀಡ್ ಆಲ್ ದ ಗೆಸ್ಟ್. ಐ ವಿಲ್ ರೀಡ್ ಔಟ್ ದ ನೇಮ್ಸ್ ಆಫ್ ಆಲ್ ದ ಗೆಸ್ಟ್ ಹೂ ಆರ್ ಹಿಯರ್. ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇಂದ ಶುಭಾರಂಭ ಮಾಡೋಣ. ಹಾಗೆ ಹೋಗ್ತಾ ನಾನು ಹೇಳ್ದಲ್ಲ ಆವಾಗ್ಲೇನೆ, ನಿಮ್ಮ ಫ್ಯಾಮಿಲೀಸ್ ಇಂದ ಅಥವಾ ನಿಮ್ಮ ಸ್ನೇಹಿತರು ಅಥವಾ ಇಲ್ಲಿ ಪ್ರಾಪರ್ಟಿ ಆಗ್ಲೇ ಇಸ್ಕೊಂಡಿರೋ ನಿಮ್ ಪರಿಚಯಸ್ಥರು ಫ್ರೆಂಡ್ಸ್ ಯಾರಿದ್ದಾರೆ, ಅವ್ರಿನ್ನ ಇಲ್ಲಿ ಮನೆಗಳಲ್ಲಿ ಇದಾರ, ಬೇರೆ ಕಡೆ ಇದಾರ, ಬೇಗ ಕರೆಸಿ, ಅವ್ನು ಒಳ್ಳೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ, ಏನ್ ಮಾಡ್ತಿದ್ದೀರ ಅನ್ಕೊಂಡು ಕರೆಸಿ, ಅವರೆಲ್ಲ ಬರ್ತಿದ್ದಂಗೆ ಮುಂದೆ ಓಡಿಸ್ತಾ ಇರೋಣ. ಓಕೆ, ಸೊ ಐ ಜಸ್ಟ್ ರೀಡ್ ಔಟ್ ದಿ ನೇಮ್ಸ್ ಆಫ್ ದಿ ಸ್ಪೆಷಲ್ ಇನ್ವೈಟೀಸ್ ಅಂಡ್ ಡಿಗ್ನಿಟರೀಸ್ ಹೂ ವಿಲ್ ಬಿ ಗ್ರೇಸಿಂಗ್ ದಿ ಡೈಸ್. ಸ್ಪೆಷಲ್ ಮಂತ್ರ ನಿಮಗೋಸ್ಕರ. ಈ ಒಂದು ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮತ್ತು ಎಲ್ಲರ ಪ್ರೀತಿಗಾಗಿ ಈ ಒಂದು ಸಭೆಯನ್ನು ಎಲ್ಲರ ಸಮ್ಮೇಳನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ನಾನು 2010 ಇಲ್ಲಿ ನಿವೇಶನವನ್ನು ಕೊಂಡಾಗ ಅನೇಕ ರೀತಿಯಾದಂಥ ಸಮಸ್ಯೆಗಳಿದ್ದವು. ಆದರೂ ಸಹ ನಾನು ಇಲ್ಲಿ ಮನೆಯನ್ನು ಕಟ್ಟಕ್ಕೆ ನನಗೂ ನಮ್ಮ ಸಹೋದರ ಆದಂಥ ನಂದಕುಮಾರ್ ಅವರು ತುಂಬ ಸಹಾಯ ಮಾಡಿರ್ತಾರೆ. ಆ ರೀತಿಯಾಗಿ ನಾನು ಅಲ್ಲೇ 2016 ನಾನು ಇಲ್ಲಿ ನಿವಾಸಿಯಾಗಿ ಇಲ್ಲಿ ಇದ್ದೇನೆ. ಆದ್ದರಿಂದ ಎಲ್ಲರೂ ಎಲ್ಲ ನನ್ನ ಸಹೋದರಿಗಳು ಅಥವಾ ನನ್ನ ಸಹಪಾಠಿಗಳು ಯಾರು ಇಲ್ಲಿ ಕೊಂಡ್ಕೊಂಡಿದ್ದಾರೋ ಅವರೆಲ್ಲ ಧೈರ್ಯವಾಗಿ ನಿವಾಸಗಳನ್ನು ಕಟ್ಟಬೇಕಾಗಿ ತಮ್ಮಲ್ಲೆಲ್ಲರೂ ಮನವಿ ಮಾಡಿಕೊಳ್ತಾರೆ. ಮತ್ತು ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಬಡಾವಣೆಯ ಇದರಲ್ಲಿ ತುಂಬ ಸಹಕಾರ ಆಗಿರ್ತಾರೆ. ಅವರು ಎಲ್ಲ ಸಮಯದಲ್ಲೂ ನಮಗೆ ಅವರ ಸಹಕಾರವನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಹೇಳ್ಬೇಕಾದ್ರೆ ನಮ್ಮ ಈ ಒಂದು ಬಡಾವಣೆಯ ಮುಖಾಂತರ ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಇದೇ ರೀತಿ ಅವರ ಸಹಕಾರ ಇರಬೇಕಾಗಿ ನಾನು ಯಾವತ್ತಿಗೂ ಎದುರು ನೋಡುತ್ತಿದ್ದೇನೆ ಎಂದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ನಮ್ಮ ನಿವಾಸಿಗಳಾಗಿರುವಂತಹ ಸುಮಾರು 6 ಮನೆಯವರು ನಾವು ಈಗಾಗಲೇ ಮನೆ ಕಟ್ಟಿಕೊಂಡು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಇಲ್ಲಿವರೆಗೂ ಒಂದು ಸಣ್ಣ ಸಮಸ್ಯೆಯನ್ನು ಎದುರಿಸದೆ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಅದೇ ರೀತಿ ನೀವು ಯಾರು ನಿವೇಶಗಳನ್ನು ಪಡೆಯುತ್ತಿರೋ ತಾವು ಅತಿ ಶೀಘ್ರದಲ್ಲಿ ತಾವು ಇಲ್ಲಿ ಮನೆ ಕಟ್ಟಿ
ಬಂದು ವಾಸವಾಗಬೇಕಾಗಿ ಎಲ್ಲರಿಗೂ ಪ್ರಾರ್ಥಿಸ್ತೇನೆ. ಹಿಂಗೆ இந்த விழாவிற்கு கிரண் ரெட்டி அழைத்ததின் பேரில் இங்கு அனைத்து தாய்மார்களும் சகோதரர்களும் சகோதரிகளும் இங்கு வந்து கலந்து கொண்டதுக்கு நன்றி தெரிவித்துக் கொள்கிறேன். நம்முடைய டாக்டர் கோபி மகாதேவ் 2073 மேடையை சந்திச்சிருக்காருன்னு சொன்னாங்க, ரொம்ப சந்தோஷம். கேஜிஎஃப்ல தான் ஃபர்ஸ்ட் மேடைன்னு சொன்னார், ஃபர்ஸ்ட் ஸ்டேஜ் அப்படின்னு. கேஜிஎஃப்ல இருக்கிறவங்க எல்லாம் எல்லாரும் வெளியூருக்காரங்க எல்லாம் வந்து சொல்றது எப்படின்னா தங்கம் போல ஜனங்கம் அப்படின்னு சொல்றாங்க. அது வரிசை பார்த்தா தான் தங்கத்துக்கு தங்கமே என்னன்னு தெரியும், ஆனா மனுஷரும் கிட்ட படிக்க பார்த்தா ஈஸியா புரியும் அவங்க யாரு எப்படியாப்பட்டாலுங்கன்னு. எல்லாருமே இங்க சிந்து நகர்ல சைட் வாங்கணும், சைட்டுல வந்து 201 இருக்குது, கிட்டத்தட்ட 38 சைட் தான் வேகண்டா, 38 தான் ஒன்றும் சேல் ஆகாது இருக்குது, மற்றதெல்லாம் சேல் ஆயிருக்குது. நமக்கு வந்து முக்கியமான ஒரு விஷயத்த நான் இங்கே பகிர்றேன். நமக்கு வந்து முக்கியமாக பைலா ரொம்ப இம்பார்ட்டண்ட், சட்டத்தை நம்ம மதிக்கணும். சட்டம் வந்து பை த பீப்புள் ஃபார் த பீப்புள் அண்ட் ஆஃப் த பீப்புள், இதை யார் மதிக்கிறாங்களோ அவங்க ஒழுங்காக இருப்பாங்க. இந்த சிந்து நகர் வந்து நல்லபடியும் முன்னேறதுக்கு வாய்ப்பு இருக்குது, நிறைய முன்னேறி இருக்கிறது. இப்போ யார் யாருக்கு தேவையோ நீங்கள் அவங்க சைட்டு வந்து இங்கே தாராளமாக வாங்கலாம், இதில் வந்து எதுவும் போகஸ் இல்லை அப்படின்ற ஒரு வார்த்தையை நம்ம ஷாலினி நந்தகுமார் சொன்னது ரொம்ப சந்தோஷமான விஷயம். பைலா படி நம்ம யாரை நம்ம ஹானர் பண்ணோம் அப்படின்னா இந்த தொகுதி யாரை, அதன்படி நம்ம இந்த முனிசிபல் கவுன்சிலரை நம்ம ஹானர் பண்ணியிருக்கிறோம். அதே போல படிப்படியே போனால் முனிசிபல் கமிஷனர், அப்புறமா சாசகாரோ, அப்புறமா எம்பி எல்லாருமே வராங்கதான். நம்ம 1 ரூபாய் நோட்டில் வந்து நிறைய லாங்குவேஜ் இருக்கும், அதில் தமிழில் கூட 100 ரூபாய்னு எழுதியிருக்கும். அது போல் எல்லா லாங்குவேஜ் ஆளுங்களும் இங்கே உட்காந்துருக்காங்க, அது ரொம்ப பெரிய விஷயம். தெலுங்கு நம்மளுக்கு அவ்வளோ வராது, தெலுங்கு நியூ இயரும் தமிழ் நியூ இயரும் ஏப்ரல் மாதத்துல தான் வருது, 2 நாள் முன்னாடி தெலுங்கு, 2 நாள் பின்னாடி தமிழ், அதுதான் சித்திரை மாதம் April 14 அப்படின்ற மாதிரியெல்லாம் இருக்குது. நாளைக்கு நம்ம வந்து ஆங்கில வருஷ பொறுப்பை எதிர்நோக்கி இருக்கிறோம். இன்னைக்கு 2023 தான் வந்திருக்காங்க, நாளைக்கு ஆங்கில வருஷ பொறுப்பு 2024 எல்லாருக்குமே நல்லதாகட்டும் அப்படின்னு சொல்லிட்டு இந்த நேரத்தில் பிரார்த்தனை பண்ணிக்கினேன். சிந்து நகர்ல, சிந்து நகர்லயே ஒரு பெரிய நம்ம ஹிஸ்டரி மறைஞ்சிருக்குது. அதுல ஒரு ஒரு நாடும் வந்து ஒரு ஒரு சிவிலைசேஷன் வச்சுதான் நம்ம இந்தியாக்கே அடையாளம் வந்து இண்டஸ் வேலி சிகர் சிவிலைசேஷன், அதாவது சிந்து சமவெளி பகுதி. அதே போல சைனாக்கு இருக்குது மெசபடோமியா, இன்னொருத்தருக்கு ஈஜிப்சியன் சிவிலைசேஷன். சிவிலைசேஷன் வச்சு தான் நாடே நம்ம இந்திய நாட்டில் நாம் வந்து முன்னாடி இருக்கிறோம். கௌதம் நகர், நம்ம கௌதம் நகர் பிரசிடெண்ட் டாக்டர் விஜயகுமார் அவர் இன்னைக்கு கிளினிக் போயிருக்கிறதுனால அவரால் வர முடியல, அவர் சார்பாக நான் இங்கே வந்திருக்கிறோம். செக்ரட்டரி கே ராஜேந்திரன் அவரும் வரல, ஆர்கனைசிங் செக்ரட்டரி நம்ம பிரபு வந்திருக்காரு, அதே போல ட்ரெஷரர் நம்ம புவியரசன் இங்க வந்து கலந்துருக்காரு. இந்த நேரத்துல உங்களுக்கு இன்னொரு விஷயம் சொல்றேன், உண்மை உழைப்பு உயர்வு அதுதான் இந்த இடத்துல இருக்கிற ஆளுமை. உண்மையா உழைக்கிறோம், நம்மளுக்கு அதுக்கு தகுந்த மாதிரி பணம் வருது, பணத்தை சேமிச்சு தான் நம்ம வீடு கட்டணும். நாங்க பிஎம்எல்ல கிட்டத்தட்ட செல் கேஷ் பீப்புள் அதிகம், மைனாரிட்டிஸ் அப்படி சொல்லலாம், கிறிஸ்டியன்ஸ் அதிகம், முஸ்லீம்ஸ் அதிகம், நாட் ஒன்லி விமன் ஆல் ஓவர் இந்தியா உழைக்கும் வர்றதும் இந்த மைனாரிட்டிஸ் தான். அவங்க கஷ்டப்பட்டு சீட் சேர்த்து பணம் சேர்த்து பிஎஃப்ல பணம் எடுத்து இந்த வீடுகளை கட்டினிருக்காங்க. அது போல விமல்காரங்க நிறைய பேர் நிறைய வீடு கட்டியிருக்காங்க, நம்ம ஆளுங்க, அது சந்தோஷம். இது இனிமேல் வராலும் கூட சுபிச்சமாக அந்த மாதிரி இங்கே வந்து வீடு கட்டி வாழணும் அப்படின்னு என்னுடைய எண்ணம். கலர்ஸ் வந்து நிறைய இருக்கும், நம்ம யாருக்கு என்னென்ன கலர் பிடிக்கும் அப்படின்னாக்கா ஒரு ஒருத்தருக்கு ஒரு கலர் பிடிக்கும். எனக்கு வந்து நேவி ப்ளூ தான் பிடிக்கும், அது விஷயம் வேற. கட்சி விஷயத்தில் வந்துட்டா அவங்கவுங்க கட்சி அவங்களுக்கு பிடிக்கும், யாருக்கு என்ன பிடிக்குதோ. நம்மளுக்கெல்லாம் பிடிச்சது ஒரே கலர், டை கலர். நம்ம வந்து இந்திய நாட்டு பிரஜை, நம்மளுக்கு பிடிச்சது அங்கே போயிருக்காங்க டை கலர், அதுதான்.
அதுக்கு அடுத்து வேற வேற கலர் இருக்குது. ஆனா இன்னைக்கு இங்க இருக்கிறது என்ன கலரோ அந்த கலருக்கு நம்ம ஒத்துழைக்கணும். இன்னைக்கு வந்து நமக்கு சீஃப் கெஸ்ட் வந்து நம்ம ஷாலினி நந்தகுமார் நம்ம எல்லா தொகுதிக்கும் நல்ல விஷயத்த செஞ்சுருக்கிறாங்க. தண்ணி வசதி, ரோடு வசதி, அதே போல சிந்து நகருக்கும் செய்து கொடுக்குறேன்னு அவங்க ஒப்புதல் கொடுத்துக்கிறாங்க. சிந்து நகர் பின்னாடி இருக்குது, கௌதம் நகர் என்ட்ரன்ஸ்ல இருக்குது, முகப்பு தான் அது. போக போக சிந்து சமூக சமவெளி மாதிரியே அது ரொம்ப இம்ப்ரூவ் ஆகிறதுக்கு வாய்ப்பு இருக்குது. நீங்க அதை பயன்படுத்திக்கணும். இங்க வந்து நம்மளுடைய சுனதி நகர் பிரசிடென்ட் செக்ரட்டரி வந்திருக்காங்க, அவங்களையும் அந்த நேரத்தில் நான் வரவேற்கிறேன். அதே போல நம்மளுடைய நிக்கோலாஸ் என்னுடைய பிரதர் தான், அவர் லாயர். இவர் சிந்து சுனதி நகர் பிரசிடென்ட் கூட, அவரும் ஒரு லாயர். இந்த லாயர் விஷயம் வந்து எவ்வளவு தூரத்துக்கு போராடுறாங்கன்னு உங்களுக்கு நல்லாவே தெரியும். ஆனா என்னுடைய ரிக்வஸ்ட் என்னன்னா, உண்மை அது எப்பவும் ஜெயிக்கணும், அதுக்கு நீங்க கரெக்டா பாடுபடணும். அதே போல எல்லாரையும் இங்க எஜுகேட் பண்ணணும். அது போல இந்த நகர்ல எவ்வளவு சைட் இருக்குதோ அவ்வளவு நீங்க தாராளமா வாங்கலாம். அதுதான் இங்க தேவையான விஷயம். எனக்கு இந்த வாய்ப்பு சீக்கிரம் எது கொடுத்தாங்க அப்படின்னா, நான் இன்னும் ரெண்டு மூணு ஃபங்க்ஷனுக்கு போனோம். இன்னைக்கு ரிட்டையர்மெண்ட் ஃபங்க்ஷன், என்னோட ஃப்ரெண்ட்ஸுங்கெல்லாம் ரிட்டையர்ட் ஆயிருக்காங்க, அங்கே போய் கலந்துக்கணுன்னு நானே கிரண் சார்ஜிட்டு கேட்டு இந்த உரையை சீக்கிரம் பேசினேன்னு முடிவெட்டேன். கிரண் சாரை வயசு நான் கேட்டேன், வரேன் 37 வயசுன்னு சொன்னார். எனக்கே 64 வயசு ஆச்சு. நான் பிமல்ல வீடு கட்டி, ஐ மீன் வேலைக்கு போயிட்டு ஒரு சைட் வாங்கி ஒரு வீடு தான் கட்டியிருக்கிறேன். இந்த 37 வயசுலயே இந்த சிந்து நகருக்கு அவர் சொந்தக்காரர் 37 வயசுல அப்படின்னு போது ரொம்ப பெருமையா இருக்குது. அவரு இந்த இடத்துல இந்த கௌதம் நகர், சுமதி நகர், சிந்து நகர்ல இந்த மாதிரி ஒரு ப்ரோக்ராம் இதுவரை நடக்கல. அவர் ஃபர்ஸ்ட் ஆஃப் ஆல் இந்த 2023 எண்ட்ல இந்த மாதிரி ப்ரோக்ராம் பண்ணியிருக்காரு. இனி வரும் காலத்துல நம்ம மூணு நகரம் சேர்ந்து இதே மாதிரி ஒரு பெரிய வீடா எடுக்கலாம் அப்படின்னு நான் நினைக்கிறேன். யாருக்கு என்னென்ன ப்ராப்ளம் இருக்குமோ அது கட்டாயமா நடக்கும். இந்த வருஷம் இருக்கிற ஷாலி அடுத்த வருஷமும் இருந்தா நல்லா இருக்கும். அதுக்கு தகுந்த மாதிரி ஒரு ஒற்றுமை, ஒரு கோஆர்டினேஷன், ஒரு கோஆபரேஷன் இருந்தா தான் அது நடக்கும். அதனால எல்லாருமே நம்ம ஒண்ணு தான். இப்ப அவங்க தான் வர இந்த ஏரியாவுக்கு அவங்க தான் கவுன்சிலரு. நமக்கு என்ன தேவை, நீ காத்தா பண்ணி கொடுக்குறேன்னு சொல்லிக்கிறாங்க. எது போனாலும் அவர்கிட்ட கிடையாது, நியாயமான விஷயம். யாருமே வந்து என் துரஸ்மெண்ட் அதெல்லாம் அவர் லைக் பண்றதே இல்லை, நம்மளும் அது பண்றது இல்லை. இவங்க விற்கிறாங்க 30-40 சைட் விற்கிறாங்க, 40-60 விற்கிறாங்க. 61 யாரும் கட்டக்கூடாது. 30-40 தான் கட்டணும். அது நம்மளே ஒழுக்கமா பார்த்துக்கணும்னா எந்த டிஸ்டர்பன்ஸும் ஆகுறதில்லை. அது போல எல்லாத்தையும் கண்ணு கருத்துமா பாக்குறதுக்கு அவங்க இருக்கிறாங்க. எனக்கு வாய்ப்பு கொடுத்த நான் ஆரம்பத்திலே சொன்ன நினைச்சேன், புரட்சி பழகுதல் வேண்டாம், நட்பாம் கிழமை தரும். அது திருக்குறள்ல ஒரு குரல், நான் புக்கு கூட எட்டு வந்துக்கிறேன். 1330 குரல் இருக்குது. அது ஒண்ணு யான் சொன்னா அப்படின்னா, இங்க இருக்கிறவங்க எல்லாருமே ஒரு வார்த்தை சொன்னாக்கா அந்த வார்த்தைக்கு நம்ம முனிசிபல் கவுன்சிலர் கட்டுப்பாடு பண்ணணும். ஒண்ணு அவர் சொல்ற வார்த்தைக்கு நம்ம கட்டுப்படணும். அதுதான் அந்த குரலுடைய அர்த்தம். புணர்ச்சி பழகுதல் வேண்டாம், நட்பாம் கிழமை தரும். நட்பு இல்லைன்னா எதுவும் இல்லை. நட்பா நீங்க என்னன்னா சொல்லுங்க, நான் கேட்டுக்கிறேன். அதன் தான் அதனுடைய அர்த்தம். நட்புக்கு முடிவே இல்லை. அது போல நிறைய விஷயம் சொன்ன பயன்களாம் சை நன்றி கொண்டாருக்கு. அது போல ஒரு குரல் வருது, அதாவது என்ன நன்றி செய்றீங்களோ அதை திருப்பி செய்யணும். அதை நீங்க நன்றியா நினைக்கணும், கடைசி வரல நினைக்கணும், சாகம் வரல நினைக்கணும்ன்ற மாதிரி எல்லாம் கூட குரல்ல நிறைய விஷயம் இருக்குது. நிறைய பேர் திருக்குறள் படிங்க, அதுல நிறைய விஷயம் இருக்குது. அந்த மாதிரி நம்ம வழி ஒரு குரலே, ஒரு நெறிய, ஒரு பைபிளா, ஒரு குரானா, ஒரு பகவத்கீதை பட்சம்னா நல்ல நெறியில நம்ம போனோம். அதுதான் ஒரே ஒரு வார்த்தை. தேங்க்ஸ் ஃபார் லர்னிங். ಈ ಸಿಂಧು ನಗರ್ ಲೇಔಟ್ ಬಗ್ಗೆ ಕೆಲವೊಂದು ಲೀಗಲ್ ಆಸ್ಪೆಕ್ಟ್ಸ್ ಬಗ್ಗೆ ನಾನು ಕೆಲವೊಂದು ಮಾತುಗಳನ್ನು ಆಡ್ತೀನಿ. ದಿಸ್ ಆಕ್ಚುಲಿ ಒರಿಜಿನಲಿ ಇಟ್ ಈಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2009. ಡಿ ಸಿ ಕನ್ವರ್ಷನ್ ಅಲಿಮಿನೇಟೆಡ್ ಆಗಿದೆ. ದೇರ್ ಆಫ್ಟರ್ ದ ಕುಡಾ ಇಸ್ ಅಪ್ರೂವ್ಡ್ ದ ಲೇಔಟ್ ಲೀಗಲ್ಲಿ ಇನ್ ದ ಇಯರ್ 2010. Due to some personal, some problems, it has, the development has little bit stopped till 2018. The works
little bit pending. Thereafter, in the year 2018, the Kiran Reddy, Mission Kiran Reddy, has taken up, who is the young and energetic gentleman and CMD of Sagam Realty Private Limited. He has developed this layout over the expectation, in fact, because we have involved in so many legal aspects regarding this layout. Actually, he has taken as a challenge to develop this project in KGF especially, because investment is very, very important to develop any projects like this. ನಮ್ಗೆಲ್ರಿಗೂ ಗೊತ್ತಿರೋ ತರ ಇನ್ವೆಸ್ಟರ್ಸ್ ಆಲ್ಮೋಸ್ಟ್ ಕೆಜಿಎಫ್ ಅಲ್ಲಿ ಬೇಕಾದಷ್ಟು ಜನ ರಿಚ್ ಪೀಪಲ್ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆದ್ರೂ ಹಿ ಹ್ಯಾಸ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಡೆವಲಪ್ಡ್ ಇನ್ ಸಚ್ ಎ ವೇ ಇನ್ ಗುಡ್ ಮ್ಯಾನರ್ ವಿಚ್ ಇಸ್ ವೆರಿ ಸೂಟಬಲ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್. ದೇರ್ ಇಸ್ ನೋ ಎನಿ ಲೀಗಲ್ ಪ್ರಾಬ್ಲಮ್ಸ್ ಔಟ್ ಆಫ್ ದಿಸ್ ಲೇಔಟ್. It has been all cleared so that investment madodella ellru aglu profit aagbeku anta patrathu, because investment madbekadre it is Bangalore is better than KGF, everybody knows, but he is doing well to this project and he has taken, in spite of all some development, some problems with departmental problem agbodu athwa bere yaro problem agidruno, he has taken it as a challenge. It is consisting of totally 201 sites. Out of that, almost all sold legally, and it is gas have been affecting peacefully, and the kuda has given residential approved plans. There is no any problem with the sites who are going to purchase, and we are already, there are so many people are residing, so many people are purchased and who are interesting. Without any problem you can purchase the sites, residential sites in this layout, whatever it may be. It is very clear, because there are so many, it is so many facilities are also available as per norms of KUDA. He has fulfilled all the this one KUDA, this one UCD lane is there, KEB is there, and roads are formed and everything is available. It is very convenient place for KGF residents, because the market and the main road is approached and everything is well. My appeal to the public and the general friends to purchase sites in this layout without any doubt. And I also appeal Mr. Kiran Reddy, who is the chairman and managing director of the Sagam Realty Developers, and sir, we have to continue, you have to develop in same manner in future also. I request on behalf of all age of public to develop this project, and you don't forget, after selling the properties also you have to continue in this manner. Your cooperation is very, very important in this regard, so that the parks and everything, you don't feel regarding any legality and any this one to purchase this property. All the approved plans is there. Some people are propaganding for their it is immaterial. Without any doubts you can purchase. It is my request, and I am very thankful to everybody, and I am
very thankful to Mr. Kiran Reddy who has given this opportunity to speak a few words in this occasion. Thank you very much. ಎಲ್ಲರಿಗೂ ನಮಸ್ಕಾರಗಳು. ಮತ್ತು ಈಗ ನಾವು ಇನ್ನ ಒಂದು ಕೆಲವೇ ಗಂಟೆಗಳಲ್ಲಿ 2024ಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲರಿಗೂ ಅಡ್ವಾನ್ಸ್ ಆಗಿ 2024ರ ಹೊಸ ವರ್ಷದ ಶುಭಾಶಯವನ್ನ ತಿಳಿಸ್ತಾ ಈ ವೇದಿಕೆ ಮೇಲಿರೋ ಎಲ್ಲರ ಗಣ್ಯರೇ, ಈಗ ಈ ಒಂದು KGF ನಗರಕ್ಕೆ ಒಂದು ಅತ್ಯುತ್ತಮವಾದ ಸೌಲಭ್ಯವನ್ನು ಹೊಂದಿರುವಂತ ಒಂದು ಲೇಔಟ್ ಅನ್ನ ಕಿರಣ್ ರೆಡ್ಡಿ ಅವರು ನಮಗೆ ಒಂದು ಗಿಫ್ಟ್ ಕೊಟ್ಟಂಗೆ ಕೊಟ್ಟಿದ್ದಾರೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ KGF ಜನ ಏನಿದ್ದೀರೋ ಎಲ್ಲರೂ ಒಂದು ಚಪ್ಪಾಳೆ ಹಾಕಿ ಅವರಿಗೆ ನಾವು ಇದು ಮಾಡಬೇಕು ಅಂತ ಹೇಳ್ತೀವಿ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹಾಕಿ. ನಾನು ಈ ತರ KGF ಅಲ್ಲಿ 2012ರಿಂದ ಇದ್ದೇನೆ. ಈ ತರ ಒಂದು ಡೆವಲಪ್ ಆಗಿ ಇಷ್ಟು ಡೆವಲಪ್ ಆಗಿ ಇರೋಂತ ಒಂದು ಲೇಔಟ್ ಅನ್ನು ನೋಡಿಲ್ಲ. ಅದರಿಂದ ಎಲ್ಲೋ ಬೆಂಗಳೂರಿಂದ ಬಂದು ಈ ಒಂದು ನಗರದಲ್ಲಿ ಈ KGF ಜನರಿಗೋಸ್ಕರ ಒಂದು ಒಳ್ಳೆಯ ಲೇಔಟ್ ಅನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು KGF ಜನತೆ ಪರವಾಗಿ ಧನ್ಯವಾದಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೇನೆ. ಇದಾಗಿ ನೀವು ಕೆಲವರಿಗೆ ಗೊತ್ತಿರಬಹುದು, ಸ್ವರ್ಣ ವಿಲಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅದರ CEO ಆಗಿ ಬಸವರಾಜ್ ಅಂತ ನನ್ನ ಹೆಸರು. ನಾನು ಇದಕ್ಕೆ ಮೊದಲು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನು ಗ್ರಾಮೀಣ ಬ್ಯಾಂಕ್ ಇದೀವಿ KGF ಶಾಖೆಯಲ್ಲಿ 2012ರಿಂದ 2015ರವರೆಗೆ ಮ್ಯಾನೇಜರ್ ಆಗಿ ಕೆಲಸ ಮಾಡಿದೆ. ನಂತರ ನಮ್ಮ ಶ್ಯಾಮ್ ಹಾಸ್ಪಿಟಲ್ ಡಾಕ್ಟರ್ ಅಶೋಕ ವರ್ಧನ್ ಮತ್ತೆ ನಮ್ಮ ರಮೇಶ್ ಶರ್ಮಾ ಅವರು, ಸರ್ ನಿಮ್ಮ ಸೇವೆ ನಮ್ KGF ಜನರಿಗೆ ಬೇಕು, ನಾವೇ ಒಂದು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವರ ಒಂದು ಇಬ್ಬರ ಅಧ್ಯಕ್ಷತೆಯಲ್ಲಿ ಅವರ ಒಂದು ನೇತೃತ್ವದಲ್ಲಿ 2017ರಲ್ಲಿ ರಿಟೈರ್ಡ್ ಆದೆ. 2018ರಲ್ಲಿ ಸ್ವರ್ಣ ವಿಲಾಸ ವರ್ಧ ಕೋಆಪರೇಟಿವ್ ಬ್ಯಾಂಕ್ ಇದು ಗೀತಾ ರೋಡ್ ಅಲ್ಲಿ ನಾವು 18ರಲ್ಲಿ ಪ್ರಾರಂಭ ಮಾಡಿದ್ವಿ. 19ರಲ್ಲಿ ಬೇತ್ಬಾಗ್ಲ ಬ್ರಾಂಚ್ ಮಾಡಿದ್ವಿ. ಈ 2023ರಲ್ಲಿ ಬಂಗಾರಪೇಟೆಯಲ್ಲಿ ಬ್ರಾಂಚ್ ನ ಮಾಡಿದ್ವಿ. ಸುಮಾರು 50 ಕೋಟಿಯ ಮೇಲೆ ವಹಿವಾಟಿದೆ. ನಮ್ಮ ಬ್ಯಾಂಕಿನ ವಿಶೇಷತೆ ಏನು ಅಂದ್ರೆ, ಒಂದು ಈ ಏನು ಸೌಹಾರ್ದ ಕೋಆಪರೇಟಿವ್ಸ್ ಇದಾವೋ ಇವು IT ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಯಾವುದೇ ಇನ್ಫಾರ್ಮೇಶನ್ ಐಟಿಗೆ ನಾವು ಕೊಡೋ ಅವಶ್ಯಕತೆ ನಮ್ಮ ಬ್ಯಾಂಕಿಂದ ಇಲ್ಲ. ನಂತರ ನೀವು ಬೇರೆ ಬ್ಯಾಂಕ್ ಡಿಪಾಸಿಟ್ ಮಾಡಿದ್ರೆ 10% ಅನ್ನ ಟ್ಯಾಕ್ಸ್ ಹಿಡಿತಾರೆ, ನಮಗೆ ಅದನ್ನು ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಬ್ಯಾಂಕಿನ ವಹಿವಾಟಿಗೆ 50 ಕೋಟಿನ ದಾಟಿದೆ. ಜೊತೆಗೆ ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆಯೋ ಬೇರೆ ಬ್ಯಾಂಕ್ಗಳಿಗಿಂತ 4% ವರೆಗೆ ಹೆಚ್ಚು ಕೊಡೋ ಅಂತ ಒಂದು ಅವಕಾಶವನ್ನ RBI ರಿಸರ್ವ್ ಬ್ಯಾಂಕ್ ಈ ಸೌಹಾರ್ದ ಕೋಆಪರೇಟಿವ್ಗಳಿಗೆ ಕೊಟ್ಟಿದೆ. ಜೊತೆಗೆ ಇವತ್ತಿನ ನಮ್ಮ ಇಲ್ಲಿನ ಒಂದು ಪ್ರೆಸೆನ್ಸಿಗೆ ಏನಂದ್ರೆ, ನಮ್ಮ ಬ್ಯಾಂಕಿನಲ್ಲಿ ತ್ವರಿತವಾಗಿ ನೀವು ನೋಡಿರ್ಬೋದು ಬ್ಯಾಂಕ್ಗಳಲ್ಲಿ ಬೇಕಾದಷ್ಟು ಫಾರ್ಮಾಲಿಟೀಸ್ ಕೇಳ್ತಾರೆ ಸಾಲ ಕೊಡ್ಬೇಕಾದ್ರೆ, ಬಟ್ ನಾವು ತುಂಬಾ ಕಡಿಮೆ ಅವಧಿಯಲ್ಲಿ ತುಂಬಾ ಸಿಂಪ್ಲಿಸಿಟಿಯಲ್ಲಿ ಸಾಲವನ್ನ ಕೊಡ್ತೇವೆ. ಈಗ ಸೈಟ್ ಪರ್ಚೇಸ್ಗೆ ಯಾವುದೇ ಬ್ಯಾಂಕ್ ಅಲ್ಲಿ ಸಾಲಗಳನ್ನು ಕೊಡಲ್ಲ. ಓನ್ಲಿ ಸೈಟ್ ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಇದ್ರೆ ಮಾತ್ರ ಬ್ಯಾಂಕ್ಗಳ ಸಾಲ ಕೊಡ್ತಾರೆ. ಬಟ್ ನಮ್ಮ ಬ್ಯಾಂಕ್ ಅಲ್ಲಿ ಸೈಟ್ ಪರ್ಚೇಸ್ಗೂ ಸಹ ನಾವು ಸಾಲವನ್ನು ಕೊಡ್ತೀವಿ, ಮನೆ ಕಟ್ಟೋಕ್ಕೂ ಕೊಡ್ತೀವಿ. ಆಮೇಲೆ ಬೇರೆ ಬ್ಯಾಂಕ್ಗಳಲ್ಲಿ ಏನು ಸೌಲಭ್ಯ ಇದೆಯೋ ಎಲ್ಲ ಸೌಲಭ್ಯವನ್ನು ನಮ್ಮ ಬ್ಯಾಂಕ್ ಅಲ್ಲಿ ನಿಮ್ಗೆ ದೊರೆಯುತ್ತೆ. ಒಂದೇನಂದ್ರೆ ನಿಮ್ಗೆ ತ್ವರಿತವಾಗಿ ನಾವು ಸಾಲ ಸೌಲಭ್ಯವನ್ನ ಒದಗಿಸ್ಕೊಡ್ತೇವೆ. ಈ ಒಂದು ಲೇಔಟ್ ಅಲ್ಲಿ ಯಾರು ಸೈಟ್ ಪರ್ಚೇಸ್ ಮಾಡಿದ್ರೆ ಅವರು ಬಂದು ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ನಾವು ಅವರಿಗೆ ಸಾಲದ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಜೊತೆಗೆ ನಮ್ಮಲ್ಲಿ ಇನ್ನು ಎಲ್ಲಾ ರೀತಿಯಾದಂತಹ ಸಾಲ ಸೌಲಭ್ಯಗಳು ಇದೆ. ನೀವು ಬ್ಯಾಂಕಿಗೆ ಬಂದು ಈ ಗೀತಾ ರೋಡ್ ಅಲ್ಲಿ ಇದೆ ನಮ್ಮ ಬ್ಯಾಂಕು, ನೀವು ಅಪ್ರೋಚ್ ಮಾಡಬಹುದು. ನಮ್ಮಲ್ಲಿ ಒಳ್ಳೆಯ ಟೀಮ್ ಇದೆ. ಇದು ಈ ಬ್ಯಾಂಕ್ ಅನ್ನ ಕೇವಲ ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರಮೇಶ್ ಶರ್ಮಾಜಿ ಮತ್ತು ಅಶೋಕ್ ವರ್ಧನ್ ಅವರು
ಇದನ್ನ ಪ್ರಾರಂಭ ಮಾಡಿಸಿದ್ರು. ಆ ಒಂದು ಅದೇ ಏಮ್ ಅನ್ನು ಇಟ್ಕೊಂಡು ಜನರಿಗೆ ಸೇವೆಯನ್ನ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಬ್ಯಾಂಕ್ ಅನ್ನ 2018 ನಡೆಸಿದ್ದೇವೆ. ಅತ್ಯುತ್ತಮವಾದಂತಹ ಸಹಕಾರ ಜನರಿಂದ ಸಿಗ್ತಾ ಇದೆ. ನಮ್ಮಲ್ಲಿ ಆನ್ಲೈನ್ ಬ್ಯಾಂಕಿಂಗು, UPI, IMPS ಎಲ್ಲಾ ತರಹದ ಸೌಲಭ್ಯಗಳು ನಮ್ಮ ಬ್ಯಾಂಕ್ ಅಲ್ಲಿ ಇದೆ. ನೀವೆಲ್ಲರೂ ಬಂದು ಅದರ ಉಪಯೋಗ ಪಡ್ಕೋಬಹುದು. ಈ ಒಂದು ಲೇಔಟ್ ಅಲ್ಲಿ ಯಾರು ಸೈಟ್ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಮ್ಮನ್ನ ಅಪ್ರೋಚ್ ಮಾಡಿ, ನಮ್ಮ ಬ್ಯಾಂಕಿಗೆ ಬಂದು ನಮ್ಮನ್ನ ಅಪ್ರೋಚ್ ಮಾಡಿ ಅಂತ ಹೇಳ್ತಾ ವಿಕ್ರಾಂತ್ ರೆಡ್ಡಿ ಅವರಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನನ್ನ ಧನ್ಯವಾದಗಳನ್ನ ಹೇಳ್ತಾ